ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇದು ನಿನ್ನೆ ವಿಡಿಯೋ ಕಂಟಿನ್ಯೂಯೇಷನ್. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಉದ್ದಿನ ಹಿಟ್ಟು ಮಾಡಿ ಇಟ್ಕೊಂಡು ಹೇಗೆಲ್ಲ ನಾವು ಟೈಮ್ ಸೇವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಪ್ರತಿದಿನ ನಾವು ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಯಾವುದೇ ಒಂದು ತಿಂಡಿ ಮಾಡಲಿಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದನ್ನು. ಉದ್ದಿನ ಹಿಟ್ಟು ಅಂತಂದರೆ ಉದ್ದಿನ ಬೇಳೆನ ತೊಳೆದು ಚೆನ್ನಾಗಿ ಸ್ವಲ್ಪ ಹೊತ್ತು ಅದನ್ನು ಒಣಗಿಸಿ ಅದೆಲ್ಲ ಚೆನ್ನಾಗಿ ತೇವಾಂಶ ಎಲ್ಲ ಹೋಗೋವರೆಗೂ ಒಣಗಿದ ನಂತರ ಮತ್ತೆ ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರಿದು ಆನಂತರ ನಾನು ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡಿ ನಂತರ ಜರಡಿ ಮಾಡಿ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇದನ್ನು ಉಪಯೋಗಿಸ್ಕೊಂಡು ರಾಗಿ ಇಡ್ಲಿಗೋಸ್ಕರ ಅಥವಾ ರಾಗಿ ದೋಸೆಗೋಸ್ಕರ ಹೇಗೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು, ಬ್ಯಾಟರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸಿದೆ. ಒಂದು ಕಪ್ಪಷ್ಟು ಯಾವುದೇ ಒಂದು ಕಪ್ ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿ ಉದ್ದಿನ ಹಿಟ್ಟು, ಅದೇ ಸೇಮ್ ಕಪ್ಪಲ್ಲಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟು, ಒಂದು ಕಪ್ ಉದ್ದಿನ ಹಿಟ್ಟಿಗೆ ಮೂರು ಕಪ್ಪಷ್ಟು ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಿಟ್ಬೇಡ. ಇದಕ್ಕೆ ರುಚಿಗೆ ನಾನು ಈವಾಗಲೇ ಉಪ್ಪು ಹಾಕಿದ್ದೀನಿ. ಮಿಕ್ಸ್ ಮಾಡಿ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿ ಮುಚ್ಚಿಟ್ಬೇಡ. ನೆಕ್ಸ್ಟ್ ಡೇ ನಾವು ಇದರಿಂದ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಂತ ನನ್ನವರೆಗೂ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದೆ. ಸೊ ಇದು ಫರ್ಮೆಂಟೇಷನ್ ಹೇಗಾಗಿದೆ ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಹಾಗೆ ಇದರಿಂದ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೋಬೋದು, ಹಾಗೆ ಬೇರೆ ಬೇರೆ ಯಾವ ರೀತಿ ನಾವು ಇದನ್ನು ಉದ್ದಿನ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಅಂತ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಬರೋಣ. ಇದು ಮಧ್ಯಾಹ್ನ ನಾನು ಕಲಸಿಟ್ಟಿದ್ದೆ ಉದ್ದಿನ ಹಿಟ್ಟು ಮತ್ತು ರಾಗಿ ಹಿಟ್ಟು ಮೂರನ್ನು ಎರಡನ್ನೂ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಉಪ್ಪು ಮೂರನ್ನು ಮಿಕ್ಸ್ ಮಾಡಿ ಮಧ್ಯಾಹ್ನ ಕಲಸಿಟ್ಟಿದ್ದೆ. ಇವಾಗಿನ್ನು ರಾತ್ರಿ 11:00 ನೀವು ಟೈಮ್ ನೋಡ್ಬೋದು 11:00. ಮಧ್ಯಾಹ್ನ ಕಲಸಿದ್ದೆ, ಈಗಾಗಲೇ ಎಷ್ಟು ಬೇಗ ಹುದುಗೆ ಬಂದುಬಿಟ್ಟಿದೆ. ಸೊ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಹುಳಿ ಜಾಸ್ತಿನೇ ಬರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇನ್ನು ಸ್ವಲ್ಪ ಅಕ್ಕಿನ ಕಲಸಿ ಇಟ್ಟಿದ್ದೀನಿ, ಅಕ್ಕಿ ಹಿಟ್ಟು. ಸೊ ರಾಗಿದಂತೂ ತುಂಬ ಚೆನ್ನಾಗಿ ಎಷ್ಟು ಬೇಗ ಹುದುಗೆ ಬಂದಿದೆ. ಅಕ್ಕಿದು ನೋಡೋಣ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೇಗೆ ಆಗಿರುತ್ತೆ ಅಂತ. 1 ಕಪ್ ಉದ್ದಿನ ಹಿಟ್ಟು, 3 ಕಪ್ಪಷ್ಟು ಅಕ್ಕಿ ಹಿಟ್ಟು, ನೀರು ಹಾಕಿ ಕಲಸಿಟ್ಟಿದ್ದೀನಿ. ಉಪ್ಪು ಹಾಕಿಲ್ಲ ಇದಕ್ಕೆ, ಇದಕ್ಕೆ ಉಪ್ಪು ಹಾಕಿದೆ, ಇದಕ್ಕೆ ಉಪ್ಪು ಹಾಕಿಲ್ಲ. ಬೆಳಗ್ಗೆ ಅಷ್ಟರಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ನಾನು ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೀನಿ, ಫ್ಯಾನ್ ಆನ್ ಆಗಿದೆ. ಟೈಮ್ ನೋಡಿ 11:00, ಹಾಗಾಗಿ ಇದುವರೆಗೆ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಬೆಂಗಳೂರಲ್ಲಿ ಜನಕ್ಕೆ ಬೇಗ ನಿದ್ದೆ ಬರಲ್ಲ. ಆ್ಯಕ್ಚುಲಿ ಬೆಂಗಳೂರು ಮಲಗೋದೇ ಇಲ್ಲ ಅಂತ ಹೇಳ್ಬೋದು. ರಾತ್ರಿಯೆಲ್ಲ ಯಾರು ಎದ್ದೇ ಇರ್ತಾರೆ, ಸಿಟಿನಲ್ಲಾಗಲಿ ಸಿಟಿಯಿಂದ ಹೊರಗಡೆ ಆಗಲಿ ಎಲ್ಲದೂ ಕಡೆ ಒಂದು ಕಡೆ ಜನ ಓಡಾಡೋದು ಕಾಣಿಸ್ತಾನೆ ಇರುತ್ತೆ. ಸೊ ಬೆಂಗಳೂರು ನಿದ್ದೆ ಮಾಡಿದ್ದು ನೋಡಿದ್ದೇ ಇಲ್ಲ ಅಂತಲೇ ಹೇಳ್ಬೋದು. ರಾತ್ರಿ ಎಲ್ಲ ಜನ ಓಡಾಡ್ತಾನೆ ಇರ್ತಾರೆ. ಈಗಿನ್ನೂ ಟೈಮ್ 11:00, ಸುಮಾರು 2 ಗಂಟೆವರೆಗೂ ಇಲ್ಲಿ ಜನ ಓಡಾಡ್ತಿರ್ತಾರೆ. ರಾತ್ರಿ ಹಿಟ್ಟು ಕಲಸಿಟ್ಟಿರೋದು ಹೇಗಿದೆ ಅಂತ ನೋಡೋಣ. ಈಗ ಸಮಯ ಆಗಿದೆ 8:45. ರಾಗಿ ಅಂತೂ ರಾತ್ರಿನೇ ಫರ್ಮೆಂಟೇಷನ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಅದು ಮಧ್ಯಾಹ್ನನೇ ಕಲಸಿಟ್ಟಿದ್ದರಿಂದ ಇದು ರಾತ್ರಿ 11:00 ಕಲಸಿಟ್ಟಿರೋದು. ಲೇಟ್ ನೈಟಲ್ಲಿ ಕಲಸಿಟ್ಟು ಕೂಡ ಬೆಳಗ್ಗೆ 8:30 ಅಷ್ಟೊತ್ತಿಗೆ ನಿಮಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಇರುತ್ತೆ. ನೋಡಿ, ಉದ್ದಿನ ಹಿಟ್ಟಿನ ಜೊತೆಗೆ ಅಕ್ಕಿ ಹಿಟ್ಟಾಗಲಿ ಅಥವಾ ರಾಗಿ ಹಿಟ್ಟಾಗಲಿ ಯಾವುದನ್ನೇ ಕಲಸಿಟ್ಟು ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಾವು ಅಕ್ಕಿ ಬೇಳೆ ನೆನೆಸಲೇಬೇಕು ಅಂತೇನಿಲ್ಲ. ಹೀಗೆ ಉದ್ದಿನ ಹಿಟ್ಟು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಲೇಟ್ ನೈಟಲ್ಲಿ ಕಲಸಿದ್ರು ಕೂಡ ಬೆಳಗ್ಗೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ನಿಮಗೆ ಹಿಟ್ಟು ರೆಡಿ ಇರುತ್ತೆ. ಈ ವಿಡಿಯೋ ಪರ್ಪಸ್ಫುಲಿ ನಾನು ಮಾಡಿರೋ ರೀಸನ್ ಏನಂದರೆ, ಸುಮಾರು ಜನ ವರ್ಕಿಂಗ್ ಇರೋರಿಗೆ ಅಥವಾ ಬ್ಯುಸಿ ಇರೋವಂಥವ್ರಿಗೆ ಅಥವಾ ಸ್ಟೂಡೆಂಟ್ಸ್ ಆಗಲಿ ಬ್ಯಾಚುಲರ್ಸ್ಗಾಗಲಿ ಈ ಥರದಕ್ಕೆ ಇಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾನು ನಿಮಗೆ ಮಾಡಿದ್ದೀನಿ. ಮನೆಯಲ್ಲಿ ತಾಯಂದ್ರಾಗಲಿ ಯಾರೇ ಆದರೂ ಈ ಥರ ಪ್ರಿಪ್ರೇಷನ್ ಮಾಡಿಕೊಟ್ಟಾಗ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಸರ್ತಿ ಪ್ರಿಯ ಬಂದಾಗ ನಾನು ಈ ಉದ್ದಿನ ಹಿಟ್ಟನ್ನು ಮಾಡಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಥವಾ ರವೆ ಹಾಕಿ ಕೂಡ ನಾವು ನೆಕ್ಸ್ಟ್ ಡೇ ದೋಸೆ ಅಥವಾ ಏನು ಇಡ್ಲಿ ಈ ಥರದ್ದೆಲ್ಲ ಮಾಡ್ಕೋಬೋದು. ಸೊ ಅಕ್ಕಿ ರವೆ ಅಂತ ಸಿಗುತ್ತಲ್ಲ, ಆ ರವೆನ ಮಿಕ್ಸ್ ಮಾಡಿಟ್ಟು ಕೂಡ ಅಷ್ಟೇ ಮೃದುವಾಗಿ ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಇಡ್ಲಿ ರೀತಿಯಲ್ಲಿ ನಿಮಗೆ ಏನು ಇಡ್ಲಿ ರೆಡಿಯಾಗಿರುತ್ತೆ.
ನಾನು ಇವಾಗ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡಿದ್ದೀನಲ್ಲ, ಅದೇ ರೀತಿ ನೀವು ಅಕ್ಕಿ ರವೆನ ಉಪಯೋಗಿಸ್ಕೊಂಡ್ರೆ ಇನ್ನೂ ಮೃದುವಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಹಿಟ್ಟಿಂದ ಮಾಡಿರೋದು ಮತ್ತು ರಾಗಿ ಹಿಟ್ಟಿಂದ ಮಾಡಿರೋಂಥ ಎರಡು ಇಡ್ಲಿ ರೆಡಿಯಾಗಿದೆ. ತುಂಬ ಮೃದುವಾಗಿ, ತುಂಬ ಸಾಫ್ಟಾಗಿ, ತುಂಬ ರುಚಿಯಾಗೂ ಆಗಿತ್ತು. ನಾವು ಹೇಗೆ ರುಬ್ಬಿ ಮಾಡಿದ್ರೆ ಇರುತ್ತಲ್ಲ ಅದೇ ರೀತಿ ಇತ್ತು, ಏನು ಡಿಫ್ರೆನ್ಸ್ ಇರಲಿಲ್ಲ. ಇದೇ ಬ್ಯಾಟರ್ಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕೋಣ. ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕೋದ್ರಿಂದ ಒಂದು ಸ್ಟಿಕಿನೆಸ್ ಬರುತ್ತೆ, ದೋಸೆ ಯಾವುದೇ ಕಾರಣಕ್ಕೂ ಕಿತ್ತು ಹೋಗಲ್ಲ. ಸೊ ಇದೇ ಬ್ಯಾಟರಿಂದ ನಾನು ಇಲ್ಲಿ ನಿಮಗೆ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ನಮಗೆ ಗಟ್ಟಿ ಅನಿಸಲ್ಲ. ಅಕ್ಕಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಗಟ್ಟಿ ಅಂತ ಅನಿಸ್ಬೋದು, ಖಂಡಿತ ಅನಿಸಲ್ಲ. ಇಡ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ, ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಅಮೆಝಾನ್ ಶಾಪಿಂಗ್ ಹಾಲ್ ಲೈಕ್ ಬರೀ ನನ್ನ ಓರಿಯೆಂಟೆಡ್ ಇದು ಒಂದು ಪ್ಯಾಂಟ್, ಇದು ಒಂದು ಪ್ಯಾಂಟ್, ಎರಡು ಪ್ಯಾಂಟ್, ನಾಲ್ಕು ಇರೋದು ಪ್ಯಾಂಟ್, ಅದು ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ 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 ಎಲ್ಲ ಬ್ಲ್ಯಾಕೇ ಆಗೋದು ಯಾಕೆ ಅಂತ ಮಾತ್ರ ಕೇಳಿ. ನೈಸ್ ಪ್ಯಾಂಟ್, ಇದನ್ನು ಚೆಕ್ ಮಾಡಿ. ಕ್ವಾಲಿಟಿ ಇಸ್ ಆಲ್ಸೋ ಸೂಪರ್, ಒಂಥರ ಕಾಟನ್ ಮತ್ತೆ ಪಾಲಿಯೆಸ್ಟರ್ ಮಧ್ಯದ ಬರ್ತದೆ, ಕ್ವಾಲಿಟಿ ಕ್ವಾಲಿಟಿ ಆ ಥರ ಇದೆ. ಕ್ವಾಲಿಟಿ ಇವಾಗ ಹಾಕೊಂಡಿರೋದು ಮತ್ತೆ ಇದೆರಡು. ಈಗ ಹರ್ಷಿತ್ ತೋರಿಸಿದಂಥ ಈ ಎಲ್ಲ ಡ್ರೆಸ್ ಒಂದು ಕ್ಯಾಶುವಲ್ ವೇರ್, ಹಾಗೆ ಜಿಮ್ಗೆ ಹಾಕೊಂಡು ಹೋಗುವಂಥ ಕೆಲವು ಬಟ್ಟೆಗಳಾಗಿತ್ತು. ಇದನ್ನೆಲ್ಲ ನಾವು ಅಮೆಝಾನಲ್ಲಿ, ಅದು ಸಮ್ಮರ್ ಸೇಲ್ ಟೈಮಲ್ಲಿ ತೊಗೊಂಡಿದ್ದರಿಂದ ತುಂಬ ಕಡಿಮೆ ಪ್ರೈಸ್ ಆಗಿತ್ತು, ಬೆಸ್ಟ್ ಕ್ವಾಲಿಟಿ ಹಾಗೆ ಅಷ್ಟೇ ಪ್ರೈಸ್ ಕಡಿಮೆನಲ್ಲಿ ನಮಗೆ ಸಿಕ್ಕಿತ್ತು. ಈ ಎಲ್ಲ ಬಟ್ಟೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಮೊಸರಿಗೆ ಸುಮಾರು 3 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕಿ ಮೊದಲು ಇದನ್ನು ಬೀಟ್ ಮಾಡ್ಕೋತಾ ಇದ್ದೀನಿ. ನಮಗಿದು ಸಿಹಿ ಮೊಸರು ಅಥವಾ ಸ್ವೀಟ್ ಕರ್ಡ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಈ ಥರ ಮೊದಲು ಬೀಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಬೀಟ್ ಮಾಡೋದ್ರಿಂದ ಮೊಸರು ನಮಗೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿನೂ ಬರುತ್ತೆ, ಹಾಗೆ ಸಕ್ಕರೆ ಕೂಡ ಕರಗುತ್ತೆ. ಸ್ವೀಟ್ ಕರ್ಡ್ ನಮಗಿಲ್ಲಿ ರೆಡಿ ಆಯಿತು. ಇವತ್ತು ನಾನು ಮಾಡ್ತಿರುವಂಥ ಈ ಸ್ನ್ಯಾಕ್ಸ್ ದಹಿ ವಡ, ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವೀಟ್ ಮೊಸರು ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ ನಂತರ ಒಂದು ಬೌಲಲ್ಲಿ ಉದ್ದಿನ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ನಾನು ಹಾಕಿದ ತಕ್ಷಣ ಅದು ಹೊರಗಡೆ ಚೆಲ್ತು. ಸೇಮ್ ನಾನು ಆವಾಗಲೇ ಏನು ಹೇಳಿದೆ, ಉದ್ದಿನ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಹೇಗೆ ನಾವು ತಕ್ಷಣಕ್ಕೆ ಉಪಯೋಗಿಸ್ಕೋಬೋದು ಅಂತನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಆಗಿ ಒಂದು ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಚಿಟಿಕೆಯಷ್ಟು ಮಾತ್ರ ಉಪ್ಪು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮೊದಲು ಉಪ್ಪು ಹಾಕಿ ಆ ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ಗಂಟಿಲ್ದಲ್ಲ ಇರೋ ಹಾಗೆ ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ. ಆನಂತರ ನಾನು ಇಲ್ಲಿ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ, ಹದವಾಗಿ ಎಣ್ಣೆ ಕಾಯಿಸ್ಬಿಟ್ಟು ನಂತರ ನಾವು ಇದರಲ್ಲಿ ವಡೆ ಕರೆದು ರೆಡಿ ಮಾಡ್ಕೊಳ್ಳೋಣ. ಯೂಶ್ವಲಿ ದಹಿ ವಡ ಅಂತಂದರೆ ಉದ್ದಿನಕಾಳನ್ನ ನೆನೆಸಿ ಅಥವಾ ಒಂದು ಉದ್ದಿನಬೇಳೆನ ನೆನೆಸಿ ಅದರಿಂದ ವಡೆ ಮಾಡಿ ಆನಂತರ ಮೊಸರಲ್ಲಿ ನೆನೆಸಿಟ್ಟು ದಹಿ ವಡೆನ ಸಮ್ಮರ್ ಟೈಮಲ್ಲಿ ಚಿಲ್ಡಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತಲೇ ನೀವು ಇದನ್ನು ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅಂತ ಯಾಕೆ ಹೇಳಿದೆ ಅಂದರೆ ಉದ್ದಿನ ಹಿಟ್ಟಿರೋದ್ರಿಂದ 10 ನಿಮಿಷದಲ್ಲಿ ನಿಮಗೆ ಇದು ರೆಡಿಯಾಗುತ್ತೆ. ಅದೇ ಬೇಳೆನ ನೀವು ನೆನೆಸಿ ಮಾಡೋದಾದರೆ ತುಂಬ ಸಮಯ ಹಿಡಿಯುತ್ತೆ. ಸೊ ಉದ್ದಿನ ಹಿಟ್ಟಿಂದ ಕೂಡ ತುಂಬ ರುಚಿಯಾಗಿ ದಹಿ ವಡ ಮಾಡ್ಕೋಬೋದು. ನಾನು ಇದಕ್ಕೆ ಸೋಡಾ ಎಲ್ಲ ಏನೂ ಹಾಕಿಲ್ಲ, ಉಪ್ಪು ಮಾತ್ರ ಒಂದೇ ಒಂದು 2 ಚಿಟಿಕೆಯಷ್ಟು ಉಪ್ಪು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ ಎಣ್ಣೆನಲ್ಲಿ ಈ ಥರ ಸಣ್ಣ ಸಣ್ಣ ಗೋಲಿಗಳ ಥರ ಕರೆದು ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ವಡೆ ಥರನೂ ಮಾಡಿಕೊಂಡು, ತೂತು ವಡೆ ಥರ ಅಥವಾ ಉದ್ದಿನ ವಡೆ ಥರ ಮಾಡಿಕೊಂಡು ದಹಿ ವಡೆ ಥರ ಮಾಡ್ಕೊಂಡು ತಿನ್ಬೋದು. ಹಾಗೆ ಈ ವಡೆಗಳನ್ನು ಕರೆದ ನಂತರ ನೀರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಒಂದು ಸಾಫ್ಟ್ನೆಸ್ ಬರುತ್ತೆ. ಮೊಸರಲ್ಲಿ ಹಾಕೋದಕ್ಕೂ ಮುಂಚೆನೇ ಫಸ್ಟು ಇದೊಂದು 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೋಬೇಕು. ಸುಮಾರು ಜನ ದಹಿ ವಡೆ ಮಾಡುವಂಥ ಟೈಮಲ್ಲಿ ನೀರಿಗೇ ಇಂಗ್ ಹಾಕ್ತಾರೆ, ಇಂಗ್ ಹಾಕೋದ್ರಿಂದ ಉದ್ದಿನ ಹಿಟ್ಟಿಂದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತನಕ್ಕೋಸ್ಕರ. ಸೊ ನೀವು ಏನು ನಾರ್ಮಲ್ ನೀರಲ್ಲಿ ಸ್ವಲ್ಪ ಸ್ವಲ್ಪ ಏನು ಇಂಗ್ ಹಾಕಿ ಅದರಲ್ಲಿ ಕರೆದಿರುವಂಥ ವಡೆ ಹಾಕಿ 10 ನಿಮಿಷ ಬಿಟ್ಟ ನಂತರ ಅದು ಸ್ವಲ್ಪ ಸಾಫ್ಟ್ ಆದ ನಂತರ ಆ ಎಕ್ಸ್ಟ್ರಾ ನೀರನ್ನೆಲ್ಲ ಹಿಂಡಿಬಿಟ್ಟು
ಸ್ವೀಟ್ ಮೊಸರಲ್ಲಿ ನೆನೆಸಿ ಇಟ್ಕೋಬೇಕು. ಇದೊಂದು 10-15 ನಿಮಿಷ ಮೊಸರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಅಥವಾ ಈ ಥರ ಮೊದಲೇ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರಂತೂ ಯಾರು ಗೆಸ್ಟ್ ಬರೋದಕ್ಕೂ ಮುಂಚೆನೇ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸರ್ವ್ ಮಾಡುವಂಥ ಟೈಮಲ್ಲಿ ನಾವು ಇದರ ಮೇಲುಗಡೆ ಬೂಂದಿ ಹಾಕಿ ಸರ್ವ್ ಮಾಡ್ಬೋದು. ಸೊ ದಹಿ ವಡೆನ 2 ರೀತಿ ಮಾಡ್ಕೋಬೋದು. ಒಂದು ನಾನು ಇವಾಗ ತೋರಿಸಿರೋದು ತುಂಬ ಈಸಿ ಮೆಥಡ್. ಇನ್ನೊಂದು ದಹಿ ವಡೆಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಅಥವಾ ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿ ಚಾಟ್ ಮಸಾಲ ಎಲ್ಲ ಹಾಕಿ ಮಾಡೋವಂಥ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಕೂಡ ಇದೆ. ಇದು ಇನ್ಸ್ಟೆಂಟಾಗೂ ರೆಡಿಯಾಗುತ್ತೆ. ನಾವು ಯೂಶಲಿ ಹೊರಗಡೆ ಹೋದಾಗ ದಹಿ ವಡೆ ತೊಗೊಳ್ಳೋ ಒಂದು ರೆಸಿಪಿ ಇದು. ಸ್ವೀಟ್ ಮೊಸರು ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ವಡೆ ಹಾಕಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ನಂತರ ಸರ್ವ್ ಮಾಡುವಾಗ ನಾವು ಇದಕ್ಕೆ ಮೇಲಿಂದ ಕ್ಯಾರೆಟ್ ತುರಿ ಹಾಕೋಬೋದು, ಬೀಟ್ರೂಟ್ ತುರಿ ಹಾಕೋಬೋದು, ಹಾಗೆ ಖಾರ ಬೂಂದಿ ಹಾಕೋಬೋದು. ಈ ಥರ ಹಾಕಿ ಕೊಟ್ಟಾಗ ಆ ಕ್ರಿಸ್ಪಿನೆಸ್ ಇರುತ್ತೆ, ಲೈಟಾಗಿ ಖಾರನೂ ಇರುತ್ತೆ, ಹಾಗೆ ಆ ಸ್ವೀಟ್ ಮೊಸರು ಇರುತ್ತೆ, ಆ ಸಾಫ್ಟಾಗಿರುವಂಥ ವಡೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ನೂ ನೀವು ಎಂಜಾಯ್ ಮಾಡ್ಕೊಂಡು ತಿಂತೀರ. ಸೊ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೀಟ್ರೂಟ್, ಹಾಗೆ ಸ್ವಲ್ಪ ಬೂಂದಿ ಇದೆಲ್ಲ ಹಾಕಿ ನಾನಿಲ್ಲಿ ದಹಿ ವಡೆನ ಸರ್ವ್ ಮಾಡ್ತಾ ಇದ್ದೀನಿ. ಇದೊಂದು ಮೆಥಡ್. ಆದರೆ ನೀವು ಕ್ಯಾರೆಟ್ ಬೇಡ, ಬೀಟ್ರೂಟ್ ಬೇಡ, ಕೊತ್ತಂಬರಿ ಬೇಡ ಅಂತಂದರೂ ಕೂಡ ಬರೀ ಬೂಂದಿ ಹಾಕಿನೂ ಕೂಡ ಸರ್ವ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಉದ್ದಿನ ಹಿಟ್ ಒಂದಿದ್ದರೆ ನಾವು ಈ ಥರ ಡಿಫ್ರೆಂಟಾಗಿ ಬೇರೆ ಬೇರೆ ರೆಸಿಪೀಸಲ್ಲಿ ಹೇಗೆ ಉಪಯೋಗಿಸ್ಕೋಬೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ, ಇವತ್ತಿನ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ. ಖಂಡಿತ ಒಂದ್ಸತಿ ನೀವು ಕೂಡ ಇದನ್ನು ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಂಡು ಟ್ರೈ ಮಾಡಿ ನೋಡಿ. ನನ್ನ ಫೇವ್ರೆಟ್ ರೆಸಿಪಿ ಇದು ದಹಿ ವಡೆ. ಯೂಶಲಿ ಹೊರಗಡೆ ಹೋದಾಗ ನಾ ಫಸ್ಟ್ ಆರ್ಡರ್ ಮಾಡೋದೇ ದಹಿ ವಡೆ. ಅದರಲ್ಲೂ ಈ ಸಮ್ಮರಲ್ಲಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡೇ ಇದು ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ರೆಡಿ ಆಗ್ತಾ ಇದ್ದೀವಿ. ಸೊ ಹಸ್ಬೆಂಡಿಗಾಗಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೆಳಗಡೆ ಹೊರಡ್ತಾ ಇದ್ದಾರೆ, ನಾನು ಕೂಡ ರೆಡಿ ಆಗ್ತಿದ್ದೀನಿ. ಇವತ್ತು ತುಂಬ ವಿಶೇಷವಾಗಿರುವಂಥ ದಿನ, ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದೆ. ಬನ್ನಿ ಹೋಗೋಣ, ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತಾರೆ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಹಾಗೆ ಆ ಗುಡ್ ನ್ಯೂಸ್ ಏನು ಅಂತಾರೆ ಕೂಡ ಅಲ್ಲಿ ಹೋಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಎಲ್ಲಿಗೆ ಬಂದಿರೋದು ಪಪ್ಪ, ಎಲ್ಲಿಗೆ ಬಂದಿರೋದು? ಈ ದೇವಸ್ಥಾನಕ್ಕೂ ನಮ್ಮ ಫ್ಯಾಮಿಲಿ ಇಷ್ಟಕ್ಕೂ ಏನು ಸಂಬಂಧ? ಮದುವೆ ಆದ್ಮೇಲೆ ಅಷ್ಟೇ ಈ ಫ್ಯಾಮಿಲಿ. ಓ, ನಾವು ಮಮ್ಮಿ ಫ್ಯಾಮಿಲಿ ಇದು ಕಡೆ. ಇದು ನಿಮ್ಮ ಫ್ಯಾಮಿಲಿ ಯಾವ ದೇವಸ್ಥಾನ? ವೆಂಕಟೇಶ್. ಅದೆಲ್ಲಿ ಬರುತ್ತೆ? ತಿರುಪತಿ. ಗೋ. ಅವ್ರದ್ದು ಫ್ಯಾಮಿಲಿ ತಿರುಪತಿ, ಇವ್ರ ಫ್ಯಾಮಿಲಿ ರಂಗನಾಥ ಸ್ವಾಮಿ. ನಂದು ಯಾರು ನಂಗೆ ಗೊತ್ತಿಲ್ಲ. ಮನೆ ಗೃಹಪ್ರವೇಶಕ ಅಮ್ಮ, ಅದು ಹೇಳಿ ಮಾ ಸ್ಟೋರಿ. ಸಿಗಾಕೊಂಡಿರಲ್ಲ ಆ ಸ್ಟೋರಿ ಹೇಳಿ. ಇಲ್ಲ, ನಾವು ತುಂಬಾ ಚಿಕ್ಕವಳಿದ್ದಾಗ ಇಲ್ಲಿ ಬರ್ತಾ ಇದ್ವಿ. ಒಂದ್ಸತಿ ಹಿಂಗೆ ಬಂದಿದ್ದಾಗ ನಮ್ಮ ತಂದೆ ಜೊತೆ ನಾನು ನನ್ನ ತಮ್ಮ ಇಲ್ಲಿ ಬಂದಿದ್ವಿ. 10 ಗಂಟೆ ಮೇಲೆ ಇಲ್ಲಿ ಬಾಗಿಲು, ನಮ್ಗೆ ಗೊತ್ತಿಲ್ಲ, ನಾವು ಒಳಗಡೆ ಇದ್ದೀವಿ ನಮ್ಮ ತಂದೆ ಜೊತೆ ಒಳಗಡೆ ಇದ್ದೀವಿ. ಬಾಗಿಲು ಹಾಕೊಂಡು ಇವಾಗ ಇಷ್ಟೆಲ್ಲ ಇರಲಿಲ್ಲ, ಏನೂ ಇರಲಿಲ್ಲ, ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ವಿ ದೇವಸ್ಥಾನದ ಒಳಗಡೆ. ಅವ್ರು ನೋಡಿದ್ರೆ ಯಾರೂ ಇಲ್ಲ, ಆಮೇಲೆ ಹುಡುಕ್ತಾ ಇದ್ವಿ ಯಾರು ಇಲ್ಲ, ಬಾಗಿಲು ಹಾಕೊಂಡ್ಬಿಟ್ಟಿದ್ರು. ಹಿಂದ್ಗಡೆ ಒಂದು ಗೇಟ್ ಇದೆ, ಅಲ್ಲಿ ಹೋಗಿ ಜೋರಾಗಿ ಡೋರ್ ತಟ್ಟಿ, ದೊಡ್ಡದೊಂದು ಮರದ ಡೋರ್ ಇದೆ, ಅದನ್ನು ತಟ್ಟಿ ಕರೆದು ಆಮೇಲೆ ತರಿಸ್ಕೊಂಡಿದ್ದಾಯ್ತು. ಹಾಗೆ ರಾತ್ರಿ ನೀವು ಎಷ್ಟು ಚಿಕ್ಕವರಿದ್ರಿ? ಎಷ್ಟು ಚಿಕ್ಕವರಿದ್ರಿ? ಇನ್ನೂ ಅವಾಗ 5 ಇಯರ್ಸ್, 6 ಇಯರ್ಸ್ ಇರ್ಬೋದು. ಭಯ ಆಗಿರೋದು ತುಂಬ ಚಿಕ್ಕವಾಗಿ ಹತ್ಬಿಟ್ಟಿರ್ತಾನೆ ಮಾಮ. ಇಲ್ಲ, ತಾತ ಇದ್ದಲ್ಲೇ ರಂಗನಾಥ ಸ್ವಾಮಿನ ಪಶ್ಚಿಮ ವೆಂಕಟಾದ್ರಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಮಾಂಡವ್ಯ ಋಷಿಗಳ ತಪಸ್ಸಿಗೆ ಮೆಚ್ಚಿ ವೆಂಕಟೇಶ್ವರನ ಇಲ್ಲಿ ರಂಗನಾಥ ಸ್ವಾಮಿಯಾಗಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಅಲ್ಲಿ ಪಾದದ ಹತ್ರ ಸಾಲಿಗ್ರಾಮ ಕಾಣಿಸ್ತಿದೆ ನೋಡಿ,
ಸೊ ಸಾಲಿಗ್ರಾಮ ಇದೆ, ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಒಳಗಡೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ನಾನು ಇಲ್ಲಿ ತೋರಿಸ್ತೇನೆ. ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು, ಕೆಂಪೇಗೌಡ ಕಾಲದಿಂದಲೂ ಇರುವಂಥ ಒಂದು ಜಾಗ ಇದು. ತುಂಬ ಚೆನ್ನಾಗಿ ಇಲ್ಲಿ ಏನು ತೇರೆಲ್ಲ ನಡೆಯುತ್ತೆ. ಏನು ಗರ್ಭಗುಡಿಯಲ್ಲಿ ಇರುವಂಥ ದೇವ್ರು ನಮ್ಗೆ ಹೀಗೆ ಕಾಣಿಸುತ್ತೆ, ನಮ್ಗೆ ನೋಡಿದ ತಕ್ಷಣ ವೆಂಕಟೇಶ್ವರ ಕಣ್ಣ ಕಾಣಿಸುತ್ತೆ. ಆ್ಯಕ್ಚುಲಿ ಇದೆ ರಂಗನಾಥ ಸ್ವಾಮಿ, ಮಾಗಡಿ ರಂಗನಾಥ ಸ್ವಾಮಿ. ಇದು ಶೇಷಶಯನ ರಂಗನಾಥ ಸ್ವಾಮಿ, ಇಲ್ಲಿ ಮಲಗಿರೋ ರಂಗನಾಥ ಸ್ವಾಮಿ ಇದೆ, ಜೊತೆಗೆ ಲಕ್ಷ್ಮೀದೇವಿ ನಿಂಗಲ್ಲ, ಅಲ್ಲಿ ಮಲಗಿರೋ ರಂಗನಾಥ ಸ್ವಾಮಿ ಇದೆ. ಸೊ ಹಂಗಾಗಿ ಶೇಷಶಯನ ರಂಗನಾಥ ಇದೆ, ಅಲ್ಲಿ ಬೆಳೆಯೋ ರಂಗನಾಥ ಸ್ವಾಮಿ, ಇಲ್ಲಿ ಏನು ಮಲಗಿರೋ ರಂಗನಾಥ ಸ್ವಾಮಿ ಇದೆಯೋ ಅಲ್ಲಿ ಬೆಳೀತಾ ಇರುವಂಥ ರಂಗನಾಥ ಸ್ವಾಮಿ ಇದೆ ಲಕ್ಷ್ಮಿ ಜೊತೆಗೆ. ಇದು ಏನು ಗರ್ಭಗುಡಿಯಲ್ಲಿರೋ ದೇವರು ರಂಗನಾಥ ಸ್ವಾಮಿ, ಸುತ್ತಲೂ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ಅಷ್ಟೇ ಬಂದ್ವಿ, ಬೆಳೆಯೋ ರಂಗನಾಥ ಸ್ವಾಮಿ ಹತ್ರ ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಈ ಗೇಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. 4 ತಿಂಗಳಿಗೆ ಮುಂಚೆ ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ನಾವು ಬಿಸ್ನೆಸ್ ಶುರು ಮಾಡಿದಾಗ ರಂಗನಾಥ ಸ್ವಾಮಿಗೆ ಬಂದು ಮಾಲ್ಟ್ ಪಾಣಕ್ಕೆ ಅವಾಗಷ್ಟೇ ಶುರು ಮಾಡಿದ್ವಿ, ಆ ಪ್ಯಾಕೆಟ್ ಇಲ್ಲಿ ತೊಗೊಂಬಂದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಾವು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀವಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಹೋಗಿ ಮನೆಗೆ ಹೋಗಿ ನಾವು ಆರಂಭ ಮಾಡಿದ್ದು. 4 ತಿಂಗಳು ಆಯಿತು, ಇವತ್ತು ಬಂದಿರೋದು ಕೂಡ ತುಂಬ ವಿಶೇಷವಾಗಿರೋದ್ರ ದಿನ. ಈಗಷ್ಟೇ ಜಾತ್ರೆ ಮುಗಿದಿದೆ, ಜಾತ್ರೆ ಟೈಮಲ್ಲಿ ಬರೋಕ್ಕಾಗ್ತಿಲ್ಲ. ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮುಖ್ಯವಾಗಿ ಇವತ್ತು ಬಂದಿದ್ದ ಕಾರಣ ಏನಂತಂದರೆ, ಇದಕ್ಕೆ ಸುಮಾರು 3-4 ರೀಸನ್ ಇದೆ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದು. ಒಂದು, ನಂದು ಇವಾಗ 5 ವರ್ಷ ಕಂಪ್ಲೀಟ್ ಆಯಿತು ಯೂಟ್ಯೂಬಲ್ಲಿ, ಅದೊಂದು ಖುಷಿ ವಿಷಯ. ಮತ್ತೊಂದು ಖುಷಿ ವಿಷಯ ಒಂದಿದೆ, ಅದೇನಂತಂದರೆ ರೀಸೆಂಟಾಗಿ ನಾವು ಜಿ ಎಸ್ ಟಿ ಅಪ್ಲೈ ಮಾಡಿದ್ವಿ, ಅಪ್ರೂವ್ ಆಯಿತು, ನಮಗೆ ಜಿ ಎಸ್ ಟಿ ನಂಬರ್ ಸಿಕ್ತು. ಸೊ ಇವಾಗ ನಮಗೆ ಏನೇ ಒಂದು ಹೊಸದಾಗಿ ಬಿಸ್ನೆಸ್ ನಾನು ಇಂಪ್ರೂವ್ ಮಾಡಬೇಕಂದ್ರೆ ಆ ಜಿ ಎಸ್ ಟಿ ನಂಬರ್ ತುಂಬ ಮುಖ್ಯ ಆಗ್ತಿತ್ತು. ಸೊ ಈ ಜಿ ಎಸ್ ಟಿ ಅಪ್ರೂವ್ ಆದಮೇಲೆ ಮತ್ತೆ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಅದಕ್ಕೋಸ್ಕರ ಬಂದ್ವಿ, ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ದರ್ಶನವೂ ಆಯಿತು, ಪೂಜೆನೂ ಆಯಿತು, ತೃಪ್ತಿ ಆಯಿತು. ಇವತ್ತು ಭಾನುವಾರ ಜನ ಕಮ್ಮಿ ಇದ್ದಾರೆ, ಆದರೂ ಕೂಡ ಶನಿವಾರ ಬಂದು ಸ್ವಲ್ಪ ಜಾಸ್ತಿ ಇರ್ತಿದ್ರು. ಸೊ ಊಟ ಹಾಕ್ತಾರೆ, ಊಟ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಖುಷಿ ಆಯಿತು, ಇವತ್ತು ತುಂಬ ಖುಷಿ ಆಯಿತು, ಸಮಾಧಾನವಾಗಿದೆ, ಪೂಜೆ ಕೂಡ ತುಂಬ ಚೆನ್ನಾಗಿತ್ತು. ಬೆಂಕಿ ನಾನು ಇಟ್ಕೊಂಡು ನೀವು ಇಳಿಸ್ಬೇಕು. ಎಲ್ರು ಓಡ್ತಾರೆ. ದೇವ್ರ ಹೆಸರು ಹೇಳು, ಏನು ಹೇಳು? ಬಿಸಿಲು ಬಾರಮ್ಮ. ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಗಡೆ ಬಂದ ಕೂಡಲೇ ಅಲ್ಲಿ ಊಟ ಹಾಕ್ತಿರ್ತಾರೆ, ದೇವಸ್ಥಾನದ ಪ್ರಸಾದ ಯಾರು ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು. ಹಾಗೆ ಊಟ ಮುಗಿಸ್ಕೊಂಡು ವಾಪಸ್ ಬರುವಾಗ ನಿಮ್ಮ ಇಚ್ಛೆ ಪ್ರಕಾರ ನೀವು ಅನ್ನದಾನಕ್ಕೆ ಅಂತ ಹಣ ಕೊಡ್ಬೋದು, ಅಥವಾ ಅಕ್ಕಿ ತಂದುಕೊಡ್ಬೋದು, ಬೆಲ್ಲ ತಂದುಕೊಡ್ಬೋದು, ತರಕಾರಿ ತಂದುಕೊಡ್ಬೋದು. ಈ ಥರ ಅವ್ರ ಇಚ್ಛೆ ಪ್ರಕಾರ ಅಲ್ಲಿ ತೊಗೊಂಡು ಹೋಗಿ ನೀವು ಏನು ಬೇಕಾದ್ರೂ ಕೊಟ್ಟರು ಕೂಡ ಅದು ಅನ್ನದಾನಕ್ಕೆ ಸೇರಿಕೊಳ್ಳುತ್ತೆ. ಬಿಸಿ ಬಿಸಿ ಅನ್ನ ಸಾರು ಪಾಯಸ ಮಜ್ಜಿಗೆ
ಅಂದರೆ ಅನ್ನದಾನ ಡೈಲಿ ಇರಲ್ಲ, ಮೇ ಬಿ ಶನಿವಾರ ಭಾನುವಾರ ಮಾತ್ರ ಅಂತ ಅನ್ಕೋತೀನಿ. ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಭಾನುವಾರ ದಿನ ಊಟ ಹಾಕ್ತಾಯಿದ್ರು, ಊಟ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಹಣ ಕೊಟ್ಬಿಟ್ಟು ಬಂದ್ವಿ ಅನ್ನದಾನಕ್ಕೆ ಅಂತ. ಹೊರಗಡೆ ಬರ್ತಿದ್ದಂಗೆ ನಮ್ಮ ಕಣ್ಣು ನಾನು ಮತ್ತು ಹಸ್ಬೆಂಡ್ ಇಬ್ಬರು ನಿಂತ್ಕೊಂಡು ನೋಡ್ತಾಯಿದ್ವಿ. ನಮ್ಮ ಕಣ್ಣು ಅಲ್ಲಿ ನಿಂತಿರೋವಂಥ ಬ್ಲ್ಯಾಕ್ ಕಲರ್ ಕಾರ್ ಮೇಲೆ ಬಿತ್ತು. ಇದು ಸುಮ್ಮನೆ ಶೋಗೆ ನಿಲ್ಸಿದಾರಾ ಅಥವಾ ಓಡಿಸ್ತಿದ್ದೀರಾ ಏನೂ ಗೊತ್ತಿರಲಿಲ್ಲ ಅಂತ ಸುಮ್ಮನೆ ಹಾಗೆ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಬಂದು ಓನರ್ ಅದನ್ನು ಓಡಿಸ್ಕೊಂಡು ತೊಗೊಂಡು ಹೋದರು. ಈ ಥರದ ಅಂಬಾಸಿಡರ್ ಕಾರೆಲ್ಲ ತುಂಬ ಅಪರೂಪ, ಎಲ್ಲೂ ಕಾಣಿಸೋದೇ ಇಲ್ಲ. ಇದು ಸುಮ್ಮನೆ ಇವಾಗ ಜಾತ್ರೆ ಟೈಮಲ್ಲಿ ಸುಮ್ಮನೆ ನಿಲ್ಸಿದ್ರೆ ಅಂತ ನಾವು ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಓನರ್ ಬಂದು ಅದನ್ನು ತೊಗೊಂಡು ಹೋದಾಗಲೇ ಗೊತ್ತಾಗಿದ್ದು ಇದು ಇವಾಗಲೂ ಕೂಡ ಚಾಲ್ತಿನಲ್ಲಿದೆ ಅಂತ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾವು ದೇವಸ್ಥಾನದಿಂದ ಸಾಯಂಕಾಲ 4 ಗಂಟೆಗೆ ಮನೆಗೆ ವಾಪಸ್ ಬಂದ್ವಿ. ಸುಡು ಬಿಸಿಲು ಅಂತಂದರೆ ಹೇಳೋಕ್ಕಾಗಲ್ಲ, ನೆಂದಲ್ಲಿ ಕಾಲಿಡೋಕ್ಕೂ ಆಗ್ತಿರಲಿಲ್ಲ ದೇವಸ್ಥಾನದ ಮುಂದೆ. ಈಡ್ಗಾಯಿ ಹೊಡಿಯೋಕ್ಕಂತೂ ಅದು ಎಷ್ಟು ಪರದಾಡ್ತಿದ್ರು ಎಲ್ಲರೂ ಅಂದರೆ, ಬರೀ ನೆಲದಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟು ಸುಡು ಬಿಸಿಲು. ಕೊಂಡದಲ್ಲಿ ಓಡ್ ಬಂದರೆ ಹೇಗಿರುತ್ತಲ್ಲ ಆ ರೀತಿ ಅಂತ ಅನಿಸಿದ್ದು. ಸ್ವಲ್ಪ ಹೆಜ್ಜೆ, ಒಂದು 10 ಹೆಜ್ಜೆ ಕೂಡ ಬರೀ ಕಲ್ಲ ಮೇಲೆ ನಡೆಯೋಕ್ಕೆ ಆಗ್ತಿಲ್ಲ ಅಷ್ಟು ಸುಡು ಬಿಸಿಲು. ಬರಬೇಕಾದ್ರೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ಬಂದಿದ್ವಿ. ಐಸ್ ಕ್ರೀಮ್ ತಿಂದು ಕಣ್ಣೀರೋ ಮಡಕೆ ನೀರು ಕುಡಿದು ಸ್ವಲ್ಪ ತೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಸುಸ್ತಾದಾಗ ಆಗ್ಬಿಡುತ್ತೆ ಈ ಬಿಸಿಲಿಗೋದಕ್ಕೂ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಸ್ವಲ್ಪ ಟೀ ಕುಡಿದು ಅನಂತರ ಇವಾಗ ಮುಖದೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಈ ಡ್ರೆಸ್ ಚೇಂಜ್ ಕೂಡ ಮಾಡಿರಲಿಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದೀನಿ ನೆಂದ ಮೇಲೇ ಪಿಲ್ಲೋ ಹಾಕ್ಕೊಂಡು. ಓಕೆ, ಇವತ್ತು ಹೋಗಿದ್ದು ನಿಮಗೆ ಗೊತ್ತಿದೆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಕಾರಣ ಏನು ಅಂತ. ನಾವು ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಹೋಗೋದಿಲ್ಲ, ನಮಗೇನೇ ಒಂದು ಒಳ್ಳೇದಾದರೂ ಕೂಡ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋದು. ನಾವು ಮುಂಚೆಯಿಂದ ಎಲ್ಲರೂ ಮಾಡ್ತಾನೆ ಇದ್ದೀವಿ, ಅದು ಆ್ಯನಿವರ್ಸರಿ ಆಗಲಿ, ಬರ್ಡೇ ಆಗಲಿ, ಅಥವಾ ಮನೇಲಿ ಏನೇ ಒಂದು ಖುಷಿ ವಿಚಾರ ನಡೀಲಿ, ಅಥವಾ ನಮ್ಮ ಮನಸ್ಸಲ್ಲಿರುವಂಥ ಏನೇ ಒಂದು ಬೇಜಾರಿದ್ರು ಕೂಡ ಅದು ಫಸ್ಟ್ ಹೋಗೋದೇ ನಾವು ದೇವಸ್ಥಾನಕ್ಕೆ. ಸೊ ಅದೇ ರೀತಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಬಿಸ್ನೆಸ್ ಶುರು ಮಾಡಿದಾಗ ನಾನು ಫಸ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ಹತ್ರನೇ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದೇ ರೀತಿಯೇ ಇವತ್ತು ನಮಗೆ GST ಸಿಕ್ಕಿದೆ. ಸೊ GST ನಂಬರ್ ಸಿಕ್ಕಿರೋದು ತುಂಬ ಖುಷಿ. GST ನಂಬರ್ ಸಿಕ್ಕಿರೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಹೇಳೋದಾದರೆ, ನಮಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಸಿಗುತ್ತೆ, ಕೆಲವು ಸಬ್ಸಿಡಿಗಳು ಸಿಗುತ್ತೆ, ಹಾಗೆ ಮಹಿಳೆಯರಿಗೆ ಅಂತಲೇ ಕೆಲವು ಸಬ್ಸಿಡಿಗಳ ಮೂಲಕ ನಾವು ಏನಾದ್ರು ಏನು ಬಿಸ್ನೆಸ್ಗೆ ಅಂತ ಎಕ್ವಿಪ್ಮೆಂಟ್ಸ್ ತೊಗೋಬೋದು. ಈ ಥರದ್ದು ಬೇರೆ ಯೂಸ್ಗೋಸ್ಕರ ನಾವು ಈ GST ನಂಬರ್ನ ಗೌರ್ಮೆಂಟಿಂದ ಏನಾದ್ರು ಒಂದು ಸಹಾಯ ಬೇಕು ಅಂದರೆ ಈ ಥರದನ್ನು ಉಪಯೋಗಿಸ್ಕೋಬೋದು. ಸೊ ಒಂದು ಹಂತಕ್ಕೆ ನನಗೆ ತುಂಬಾ ಖುಷಿ ಆಯಿತು, GST ನಂಬರ್ ಸಿಕ್ಕಿದೆ, ಲೈಸೆನ್ಸ್ ಮಾಡಿಸಿದಾಯಿತು, FSSCI ಆಯಿತು. ಸೊ ಈ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಒಂದೊಂದೇ ನಿಧಾನಕ್ಕೆ ಒಂದೊಂದೇ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತಾ ಹೋಗ್ತಿರೋ ಕಾರಣ ಏನಂದರೆ, ಒಂದು ಪ್ರಾಡಕ್ಟ್ ಅದು ಎಲ್ಲರಿಗೂ ಇಷ್ಟ ಆಗಬೇಕು, ಆ ನಂತರನೇ ಹೊಸ ಪ್ರಾಡಕ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನೋದು ನಾನು ಫಸ್ಟ್ನೇ ನಾನು ಅಂದ್ಕೊಂಡಿದ್ದೆ. ಅದೇ ರೀತಿ ನಾನು ಒಂದಾದ್ಮೇಲೆ ಒಂದು ನಿಧಾನಕ್ಕೆ ನಾನು ಒಂದೊಂದೇ ಪ್ರಾಡಕ್ಟ್ ಬಿಡ್ತಾ ಹೋಗಿ ಇವಾಗಾಗಲೇ ಸುಮಾರು ಒಂದು 6 ರೀತಿಯ ಪ್ರಾಡಕ್ಟ್ ನಮ್ಮ ಹತ್ರ ಸಿಗ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಹೊರಗಡೆ ಎಲ್ಲೂ ಸಿಗ್ದಲೇ ಇರೋ ರೀತಿಯಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಕೊಡಬೇಕು ಅಂತಲೇ ಈಗ ಹೊಸದಾಗಿ ಉಪ್ಪಿನಕಾಯಿ ಕೂಡ ನಾವು ಲಾಂಚ್ ಮಾಡಿದ್ವಿ, ನಾನ್ ವೆಜ್ ಪಿಕಲ್. ಹಾಗೆ ಇವಾಗ ಸಮ್ಮರಲ್ಲಿ ಬೇಕಾದಷ್ಟು ನಾನು ಇನ್ನೂ ಪ್ಲಾನ್ಸ್ ಇಟ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಯಾವುದು ಸರಿಯಾದ ಸಮಯಕ್ಕೆ ನಡೀತಾ ಇಲ್ಲ, ಒಂದು ಕೆಲವು ಸತಿ ಕೆಲಸ ಜಾಸ್ತಿ ಆಗುತ್ತೆ, ಕೆಲವು ಸತಿ ಬಿಸಿಲಿಂದಾಗಿ ಇನ್ನೇ ಹೀಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ, ಹಾಗೆ ಹೊಸದಾಗಿ ಆ್ಯಡ್ ಆಗಿರೋರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಈ ಸಣ್ಣ ಖುಷಿ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬರ್ಲಾ.